ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ವಿಚಿಗೆ, ಏಕೆಂದರೆ ಯಾವಾಗಲೂ ಒಬ್ಬ ಕಲಾವಿದನಾಗಿ ತಾನು ಒಂದೊಂದೇ ಮೆಟ್ಲತ್ಕೊಂಡು ಬಂದು ಇವತ್ತು ನಿರ್ದೇಶಕನ ಸ್ಥಾನದಲ್ಲಿ ನಿಂತಾಗ ತನ್ನಂತೆ ತುಂಬ ಜನ ಇದ್ದಾರೆ ಅಂದ್ಬಿಟ್ಟು ಒಂದಷ್ಟು ಜನ ಹೊಸ ಆರ್ಟಿಸ್ಟ್ಗಳನ್ನ ಸಲಗಾ ಮೂಲಕನೂ ತಂದಿದ್ದಾನೆ, ಮತ್ತು ಈಗ ಭೀಮಾ ಮೂಲಕನೂ ತರೋ ನಿಟ್ಟಿನಲ್ಲಿ ತುಂಬಾ ಅಂದರೆ ಒಂದು ವಿಕ್ಷಿಪ್ತ ಜಗತ್ತು ಬೆಂಗಳೂರಲ್ಲಿದೆ, ಅದನ್ನು ತುಂಬ ಜನ ಕಂಡು ಕೇಳರಿಯದ ಒಂದು ಲೋಕ ಅದು. ಅಲ್ಲಿ ಸಂಚರಿಸಿ ತುಂಬ ಜನನ ಇಂಥ ಪಾತ್ರಗಳನ್ನೆಲ್ಲ ಮುಖ್ಯಭೂಮಿಕೆ ತಂದು ಆ ಪಾತ್ರಗಳನ್ನ ಅಂದರೆ ಮೊದಲೇ ಹೇಳೋದಕ್ಕೆ ತುಂಬ ಜನನ ನಾವು ತೋರ್ಸೋಕ್ಕಾಗ್ತಾಯಿಲ್ಲ, ಎಷ್ಟೋ ಜನ ಮಕ್ಕಳುಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ಒಂದು ನಿಗೂಢತೆ ಅದು ಏನಾಗ್ತಾಯಿದೆ, ಮನೆಗೆ ಹೋದವ್ ಬೆಳಗ್ಗೆ ಬಿಟ್ಟವನು ಮನೆಗೆ ಬರ್ತಾಯಿಲ್ಲ, ಈ ಥರದ್ದು ಒಂದಷ್ಟು ಕಂಟೆಂಟ್ನ ತುಂಬಾ ಯಾವುದೂ ಸಂದೇಶ ಅಂತ ಹೇಳೋಕ್ಕಾಗಲ್ಲ, ಅದನ್ನು ಮನೋರಂಜನಾತ್ಮಕವಾಗಿ ಹೇಳಬೇಕಾಗತ್ತೆ. ಸೊ ಅದಕ್ಕೆ ಚರಣ್ ರಾಜ್ ಥರದ್ದು ಮ್ಯೂಸಿಕ್ ಡೈರೆಕ್ಟ್ರು, ಮತ್ತು ನಾನು ಈ ಸಿನಿಮಾದಲ್ಲಿ ಬರೆದಿರೋದು ಜಸ್ಟ್ ಲೈನ್ಸ್ ಅಷ್ಟೇ, ಬಟ್ ತುಂಬ ವಿಜಿ ಬರವಣಿಗೆಯಲ್ಲಿ ನನಗೆ ಸಾಥ್ ಕೊಟ್ಟಿದ್ದಾನೆ. ಯಾಕೆಂದರೆ ಅವ್ನು ನೋಡಿರೋಂಥ ನೋವು ಮತ್ತು ಆ ಒಂದು ಇದನ್ನು ಬರವಣಿಗೆಗೆ ತರೋದು ತುಂಬ ಕಷ್ಟ ಆಗುತ್ತೆ. ಒಂದೇ ಲೈನಲ್ಲಿ ಹೇಳಬೇಕು ಅಂದರೆ ಭೀಮಾ ವಾಸ್ತವ ಜಗತ್ತಿನ ಅನಾವರಣ, ಎಸ್ಪೆಷಲಿ ಬೆಂಗಳೂರು ಥರದ ನಗರಗಳು. ನಿಮ್ಮಗಳ ಸಹಾಯ ತುಂಬ ಬೇಕಾಗತ್ತೆ ದಯವಿಟ್ಟು, ಯಾಕೆಂದರೆ ಇದನ್ನು ತಾವೆಲ್ಲರೂ ಬರವಣಿಗೆಯಲ್ಲಾಗಲಿ ಅಥವಾ ಮಾಧ್ಯಮದಲ್ಲಾಗಲಿ ನೀವು ಅದನ್ನು ನಿಜವಾಗ್ಲೂ ಕರೆಕ್ಟಾಗಿ, ನಂದು ರಿಕ್ವೆಸ್ಟ್ ಇದೆ, ತೋರಿಸಿದ್ರೆ ಸುಮಾರು ಜನನ ನಾವು ಕಾಪಾಡ್ಬೋದು, ಈ ಸರಿ ಸುಮಾರು ಜನನ ಕಾಪಾಡ್ಬೋದು. ಯಾಕೆಂದರೆ ವಿಜಿಲ್ ನಾನು ನೋಡಿದ್ದ ಅಂದರೆ ಒಬ್ಬ ರೈಟ್ರಾಗಿ ನನಗೆ ಅವನಲ್ಲಿರೋ ಒಬ್ಬ ರೈಟ್ರ್ ತುಂಬ ಚೆನ್ನಾಗಿ ಗೊತ್ತು. ಅವರು ಒಂದು ಸತಿ ಸುಮ್ಮನೆ ಒಂದು ಲೈನ್ ಹೇಳಿದರು ನನಗೆ ಮತ್ತು ರಂಗಾಯಣರಘು ಸಾರಿಗೆ, ಒಂದು ಮ್ಯಾಕ್ಸ್ ಒಂದು 6 ಮಂತ್ಸಲ್ಲಿ ಕಲ್ಪನಾ ಅಂತ ಒಂದು ಸಿನಿಮಾ ಬರುತ್ತೆ ಅಂದರೆ ತಮಿಳಲ್ಲಿ. ನಾನು ಫೋನ್ ಮಾಡಿ ಹೇಳಿದೆ, ಗುರು ನೀನು ಹೇಳಿದ ಕತೆ ಅದೇ ಥರ ಇದೆ ಅಂತ, ಏನು ಮಾಡೋಕ್ಕಾಗತ್ತೆ ಅಂದರು. ಮತ್ತು ಮೊನ್ನೆ ವಿಶ್ವದಾದ್ಯಂತ ಹೆಸರು ಮಾಡಿದ ಕಾಂತಾರ ಏನು ದೈವಿಕ ಶಕ್ತಿನ ಸಿನಿಮಾಗಳಲ್ಲಿ ಕ್ರೋಢೀಕರಿಸುವಂಥದ್ದು, ಅದು ಆ್ಯಕ್ಚುಲಿ ಜೈಮನ್ ಮಗ ಅಲ್ಲಿ ಮೊದಲೇ ಅಟೆಂಪ್ಟ್ ಮಾಡಿದರು ವಿಜಿ, ತೋ ಜನನೂ ತುಂಬ ಚೆನ್ನಾಗಿ ರಿಸೀವ್ ಮಾಡಿದರು. ಸೊ ಕತೆಗಾರನಾಗಿ ಸಲಗಾ ಪ್ರೂವ್ ಆಯಿತು, ತದನಂತರ ಭೀಮಾ. ಸೊ ಇದರಲ್ಲಿ ಎಲ್ಲ ರೀತಿಯ ಒಂದು ಅಂಶಗಳು ಇದೆ, ಎಮೋಷನ್ಸು, ಕಾಮಿಡಿ ಮತ್ತು ಸಾಂಗ್ಸು. ಸೊ ಎಲ್ಲನೂ ನಿಮಗೆ ಫ್ಯಾನ್ಸ್ಗೆ, ನಮ್ಮ ಕನ್ನಡ ಜನತೆಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ.